ನಮಸ್ಕಾರ ಸ್ನೇಹಿತರೆ ಕನ್ನಡದ ಕುರುಕ್ಷೇತ್ರ ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂತಹ ನಾಲ್ಕು ಮನೆಗಳಿಗೆ ಲಕ್ಷ್ಮೀದೇವಿ ಅಸಲು ಬರುವುದಿಲ್ಲ ಇವರು ಯಾವಾಗಲೂ ಬಡತನವನ್ನು ಅನುಭವಿಸುತ್ತಾರೆಂದು ಶಾಸ್ತ್ರಗಳು ಹೇಳುತ್ತಿವೆ ಲಕ್ಷ್ಮೀದೇವಿ ಎಂದರೆ ಸಾಕ್ಷಾತ್ ಧನಕ್ಕೆ ಅಧಿಪತಿ ಯಾರಿಗೆ ಐಶ್ವರ್ಯವು ಸಿದ್ಧಿಸಬೇಕಾದರೂ ಕೂಡ ಆ ತಾಯಿಯ ಅನುಗ್ರಹದಿಂದಲೇ ನಡೆಯುತ್ತದೆಂದು ನಂಬಿಕೆ ಆದ್ದರಿಂದಲೇ ಎಲ್ಲರೂ ಕೂಡ ವಿವಿಧ ರೂಪಗಳಲ್ಲಿ ಇರುವ ಲಕ್ಷ್ಮೀದೇವಿ ಚಿತ್ರಪಟಗಳನ್ನು ಮತ್ತು ವಿಗ್ರಹಗಳನ್ನು ಪೂಜಿಸುತ್ತಾರೆ ಲಕ್ಷ್ಮೀದೇವಿ ಸಕಲ ಸಿರಿ ಸಂಪತ್ತುಗಳ ಅಧಿದೇವತೆ ಆ ತಾಯಿಯ ಅನುಗ್ರಹವಿದ್ದರೆ ಸಕಲವೂ ಸಿದ್ಧಿಸುತ್ತದೆಂದು ಹೇಳುತ್ತಾರೆ ನಮ್ಮ ಹಿರಿಯರು ಲಕ್ಷ್ಮೀ ದೇವಿ ಚಂಚಲ ಸ್ವಭಾವಿ ಎಂದು ಕೂಡ ಕರೆಯುತ್ತಾರೆ ಅಮ್ಮನವರ ಅಷ್ಟೋತ್ರದಲ್ಲಿ ಚಂಚಲಾಯ ನಮಃ ಎಂಬ ನಾಮವೂ ಕೂಡ ಇದೆ ಇದಕ್ಕೆ ಕಾರಣವೆಂದರೆ ಯಾರು ದೇವರ ಉಪಾಸನ ಮಾಡುತ್ತಾರೋ ಆ ದೇವನ ತತ್ವವು ಉಪಾಸಕನ ಬಳಿಗೆ ಬರುತ್ತದೆ ಅದರ ಅನುಸಾರವೇ ಲಕ್ಷಣಗಳು ಕೂಡ ಕಾಣಿಸುತ್ತವೆ ಆ ಲಕ್ಷ್ಮೀ ದೇವಿಯ ಉಪಾಸನ ಮಾಡಿದರೆ ಧನ ಪ್ರಾಪ್ತಿಯಾಗುತ್ತದೆ ಈ ಉಪಾಸನ ಮಾಡದಿದ್ದರೆ ಅಹಂಕಾರದಿಂದ ವರ್ತಿಸಿದರೆ ಆ ದೈವ ತತ್ವವು ಉಪಾಸಕನಿಗೆ ಸಿದ್ಧಿಸುವುದಿಲ್ಲ ಆಗ ತನ್ನ ಸ್ವಂತ ತಪ್ಪನ್ನು ಒಪ್ಪಿಕೊಳ್ಳದೆ ಈ ಮನುಷ್ಯರು ಲಕ್ಷ್ಮೀದೇವಿ ಚಂಚಲೇ ಎಂದು ಹೇಳುತ್ತಿರುತ್ತಾರೆ ಆದರೆ ಇಲ್ಲಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯವೆಂದರೆ ನಿಜವಾಗಿಯೂ ಲಕ್ಷ್ಮೀದೇವಿಯು ಚಂಚಲೆಯಾಗಿದ್ದರೆ ಆ ತಾಯಿಯು ಶ್ರೀ ಮಹಾವಿಷ್ಣುವಿನ ಚರಣಗಳನ್ನು ಯಾವಾಗಲೋ ಅಗಲುತ್ತಿದ್ದಳು ಆದ್ದರಿಂದ ಲಕ್ಷ್ಮೀದೇವಿಯು ಚಂಚಲೆಯಲ್ಲ ನಮ್ಮ ಭಕ್ತಿಯೇ ಚಂಚಲವಾದುದು ಎಂಬ ವಿಷಯವನ್ನು ಎಲ್ಲರೂ ಅರ್ಥೈಸಿಕೊಳ್ಳಬೇಕು ಸ್ನೇಹಿತರೆ ಇಂದಿನ ಈ ದಿನಗಳಲ್ಲಿ ಹಣವಿಲ್ಲದೆ ಯಾವ ಕೆಲಸವೂ ನಡೆಯುವುದಿಲ್ಲ ಕೆಲವು ಮಂದಿಯ ಬಳಿ ಯಥೇಚ್ಛವಾಗಿ ಹಣವಿರುತ್ತದೆ ಇನ್ನೂ ಕೆಲವರ ಬಳಿ ಅಸಲು ಹಣವೇ ನಿಲ್ಲುವುದಿಲ್ಲ ಇದಕ್ಕೆ ಕಾರಣವು ಏನಿರಬಹುದೆಂದು ನೀವು ಯಾವಾಗಲಾದರೂ ಸರಿ ಆಲೋಚಿಸಿದ್ದೀರಾ ಯಾರ ಮೇಲೆ ಲಕ್ಷ್ಮೀದೇವಿಯ ಕಟಾಕ್ಷವಿರುತ್ತದೋ ಅವರ ಬಳಿ ಹಣವಿರುತ್ತದೆ ಹಾಗಾದರೆ ಆ ಲಕ್ಷ್ಮೀದೇವಿಯ ಕಟಾಕ್ಷವನ್ನು ಪಡೆಯಬೇಕಾದರೆ ಏನು ಮಾಡಬೇಕು ಎಂಬ ವಿಷಯಕ್ಕೆ ಬಂದರೆ ಆ ದೇವಿಯ ಕಟಾಕ್ಷಕ್ಕೋಸ್ಕರ ಬಹಳ ಮಂದಿ ಏನೇನೋ ಹೇಳುತ್ತಿರುತ್ತಾರೆ ಅದು ಮಾಡಿ ಇದು ಮಾಡಿ ಎಂದು ಹೇಳುತ್ತಿರುತ್ತಾರೆ ಆದರೆ ಅವು ಯಾವುದರ ಅವಶ್ಯಕತೆ ಇಲ್ಲ ಈಗ ನಾವು ತಿಳಿಯುವಂತಹ ಈ ವಿಷಯಗಳನ್ನು ಫಾಲೋ ಮಾಡಿದರೆ ಸಾಕು ಲಕ್ಷ್ಮೀ ದೇವಿಯ ಕಟಾಕ್ಷವು ಸದಾ ನಿಮ್ಮ ಮೇಲೆ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಇರುತ್ತದೆ ಆ ವಿಷಯಗಳನ್ನು ತಿಳಿಯಬೇಕಾದರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಒಂದೇ ಒಂದು ಲೈಕ್ ಮಾಡಿ ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಸ್ನೇಹಿತರೆ ಹೆಣ್ಣು ಲಕ್ಷ್ಮಿ ಸ್ವರೂಪ ಮನೆಗೆ ಮಹಾಲಕ್ಷ್ಮಿ ಮನೆಯಲ್ಲಿರುವ ಮಹಿಳೆಯರು ಹೆಂಡತಿಯಾಗಬಹುದು ಅಕ್ಕ ತಂಗಿ ಅಮ್ಮ ಅಥವಾ ಅಜ್ಜಿ ಯಾರಾದರೂ ಆಗಲಿ ಮನೆಗೆ ಅವರೇ ಮಹಾಲಕ್ಷ್ಮಿಯರು ಅವರೇ ಅಲ್ಲವೇ ಮನೆಯನ್ನು ಬೆಳಗುವುದು ಮತ್ತು ಬೆಳೆಸುವುದು ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿ ಬುದ್ಧಿವಂತಿಕೆಯಿಂದ ಮತ್ತು ಜಾಣ್ಮೆಯಿಂದ ಸಂಸಾರ ಸರಿದೂಗಿಸುವವರು ಮಹಿಳೆಯರು ಇವರಿಂದಲೇ ಮನೆಯಲ್ಲಿ ನಿತ್ಯವೂ ಸಂತೋಷವಾಗಿರುತ್ತದೆ ಆದ್ದರಿಂದಲೇ ಮನೆಯ ಮಹಿಳೆಯರನ್ನು ಲಕ್ಷ್ಮೀದೇವಿಗೆ ಹೋಲಿಸುತ್ತಾರೆ ನಮ್ಮ ಪೂರ್ವಿಕರು ಆದರೆ ಎಲ್ಲ ಮಹಿಳೆಯರು ಒಂದೇ ರೀತಿ ಇರುವುದಿಲ್ಲ ಕೆಲವು ಮಂದಿ ಡಿಫರೆಂಟ್ ಆಗಿರುತ್ತಾರೆ ಹಣವನ್ನು ದುಬಾರಿಯಾಗಿ ಖರ್ಚು ಮಾಡುತ್ತಾ ಅವರಿವರ ಬಗ್ಗೆ ಅಗತ್ಯವಿಲ್ಲದ ಮಾತುಗಳನ್ನಾಡುತ್ತಾ ಕಾಲ ಕಳೆಯುತ್ತಿರುತ್ತಾರೆ ಅವರ ಬಳಿಗೆ ಲಕ್ಷ್ಮೀ ದೇವಿಯು ಅಸಲು ಬರುವುದಿಲ್ಲ ದುರ್ಬುದ್ಧಿ ಇರುವಂತಹ ಕೆಟ್ಟ ಆಲೋಚನೆಗಳಿರುವಂತಹ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸುವಂತಹ ಮತ್ತು ಹಿರಿಯರನ್ನು ಗೌರವದಿಂದ ಕಾಣದೇ ಇರುವಂತಹ ಮಹಿಳೆಯರು ಇರುವ ಮನೆಗಳಿಗೆ ಲಕ್ಷ್ಮೀದೇವಿಯ ಅನುಗ್ರಹವಿರುವುದಿಲ್ಲ ಎಂದು ಗರುಡ ಪುರಾಣದಲ್ಲಿಯೂ ಹೇಳಲಾಗಿದೆ ಇನ್ನು ಎರಡನೆಯದಾಗಿ ಯಾವ ಮಹಿಳೆಯಾದರೆ ಕಸಪೊರಕೆಯನ್ನು ಕಾಲಿನಿಂದ ಒದೆಯುತ್ತಿರುತ್ತಾಳೋ ಅಂತಹ ಮನೆಗಳಿಗೂ ಕೂಡ ಲಕ್ಷ್ಮೀದೇವಿ ಬರುವುದಿಲ್ಲ ಪೊರಕೆಯು ಶನಿ ಮಹಾತ್ಮನ ಆಯುಧ ಅಂತಹ ಪೊರಕೆಯನ್ನು ಕಾಲಿನಿಂದ ಒದ್ದರೆ ದರಿದ್ರದೇವಿ ಮನೆಗೆ ಬರುತ್ತಾಳೆ ಸ್ನೇಹಿತರೆ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಪ್ರತ್ಯೇಕವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಪೊರಕೆಗೂ ಕೂಡ ಶಾಸ್ತ್ರಗಳಲ್ಲಿ ಪ್ರತ್ಯೇಕ ಸ್ಥಾನವಿದೆ ಆದ್ದರಿಂದ ಪೊರಕೆಗೆ ಕೊಡುವ ಗೌರವವನ್ನು ಪೊರಕೆಗೆ ಕೊಡಬೇಕಾದುದೆ ಇಲ್ಲವೆಂದರೆ ಕೋರಿ ಕಷ್ಟಗಳನ್ನು ಕರೆತಂದಂತಾಗುತ್ತದೆ ಆದ್ದರಿಂದ ಮನೆಯ ಮಹಿಳೆಯರು ಪೊರಕೆಯನ್ನು ಒದೆಯಬೇಡಿ ಇನ್ನು ಮೂರನೇ ವಿಷಯವೆಂದರೆ ಯಾರಾದರೆ ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದಿಲ್ಲವೋ ಅವರ ಮನೆಗೆ ಎಂದಿಗೂ ಸಹ ಲಕ್ಷ್ಮೀದೇವಿ ಹೆಜ್ಜೆ ಇಡುವುದಿಲ್ಲ ಎಂದು ನಮ್ಮ ಹಿರಿಯರು ಹಾಗೂ ಪುರಾಣಗಳಲ್ಲಿ ಹೇಳಲಾಗಿದೆ ಹಾಗಿಂದಾಗ್ಗೆ ಮನೆಯನ್ನು ಸ್ವಚ್ಛವಾಗಿ ಶುಭ್ರಪಡಿಸಿಟ್ಟುಕೊಳ್ಳಬೇಕು ಎಲ್ಲಿ ಸ್ವಚ್ಛತೆ ಇರುತ್ತದೋ ಅಲ್ಲಿ ಲಕ್ಷ್ಮೀದೇವಿಯು ವಾಸಿಸುತ್ತಾಳೆ ಇನ್ನು ನಾಲ್ಕನೇ ಅಂಶವೆಂದರೆ ಕೆಲವು ಮಂದಿ ಸ್ತ್ರೀಯರು ಕೈಗಳಿಗೆ ಧರಿಸಿದಂತಹ ಬಳೆಗಳು ಹೊಡೆದು ಹೋದರೆ ಆ ಮುರಿದ ಬಳೆ ಚೂರುಗಳನ್ನು ಡಸ್ಟ್ಬಿನ್ ನೊಳಕ್ಕೆ ಹಾಕುತ್ತಿರುತ್ತಾರೆ ಶಾಸ್ತ್ರಗಳ ಪ್ರಕಾರ ಹಾಗೆ ಮಾಡಿದರೆ ಬಡತನವನ್ನು ಅನುಭವಿಸಬೇಕಾಗುತ್ತದೆ ಹಾಗೆ ಹೊಡೆದು ಹೋದಂತಹ ಬಳೆಯ ಚೂರುಗಳನ್ನು ಎಲ್ಲಿಯಾದರೂ ಸರಿ ಮರದ ಬುಡದಲ್ಲಿ ಅಗೆದು ಮುಚ್ಚಿಡಬೇಕು ಹೀಗೆ ಮಾಡಿದಾಗ ಲಕ್ಷ್ಮೀ ದೇವಿಗೆ ಕೋಪ ಬರುವುದಿಲ್ಲ ಸ್ನೇಹಿತರೆ ನಮ್ಮ ಮನೆಗಳಲ್ಲಿರುವ ಪ್ರತಿ ವಸ್ತುವೂ ಕೂಡ ಮುಖ್ಯವಾದುದೆ ಆದರೆ ಮನೆಯ ಮುಖ್ಯದ್ವಾರಕ್ಕೆ ವಿಶೇಷ ಸ್ಥಾನವಿದೆ ಮನೆಯ ಬಾಗಿಲುಗಳನ್ನು ಯಾವಾಗಲೂ ಕೂಡ ಧಡಾರನೆ ಜೋರಾಗಿ ಮುಚ್ಚಬಾರದು ಅಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿಯು ನಿಲ್ಲುವುದಿಲ್ಲ ಅಸಲು ಅಂತಹ ಮನೆಗಳಿಗೆ ಲಕ್ಷ್ಮೀದೇವಿಯು ಪ್ರವೇಶವೇ ಮಾಡುವುದಿಲ್ಲ ಆದ್ದರಿಂದ ಬಾಗಿಲುಗಳನ್ನು ಶಬ್ದ ಬರದ ಹಾಗೆ ನಿಧಾನವಾಗಿ ಹಾಕಬೇಕೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಯಾರಾದರೆ ಮನೆಯನ್ನು ಹಾಗೆಯೇ ಮನೆಯಲ್ಲಿರುವ ವಸ್ತುಗಳನ್ನು ಜಾಗ್ರತೆಯಿಂದ ಕಾಪಾಡುತ್ತಾರೋ ಅಂತಹ ಮನೆಗಳಿಗೆ ಸದಾಕಾಲ ಲಕ್ಷ್ಮೀದೇವಿಯ ಕಟಾಕ್ಷವಿರುತ್ತದೆ ಹಾಗೆಯೇ ಮನೆಯಲ್ಲಿರುವ ಮಹಿಳೆಯರು ಮನೆಯ ಹೊಸ್ತಿಲ ಬಳಿ ಕುಳಿತು ಊಟ ಮಾಡಬಾರದು ಅಂತಹ ಮನೆಗಳಲ್ಲಿಯೂ ಕೂಡ ಲಕ್ಷ್ಮೀದೇವಿಯೂ ಇರುವುದಿಲ್ಲ ಹೀಗೆ ಹೊಸ್ತಿಲ ಬಳಿ ಕುಳಿತು ತಿನ್ನುವುದು ಅಶುಭವೆಂದು ಹಿಂದೂ ಪುರಾಣಗಳು ಮತ್ತು ಹಿಂದಿನ ಕಾಲದಿಂದಲೂ ನಮ್ಮ ಹಿರಿಯರು ಹೇಳುತ್ತಲೇ ಬಂದಿದ್ದಾರೆ ಅಷ್ಟೇ ಅಲ್ಲದೆ ಅವಶ್ಯಕತೆ ಇಲ್ಲದಿದ್ದರೂ ಅನಾವಶ್ಯಕವಾಗಿ ಖರ್ಚು ಮಾಡುವುದು ಕೂಡ ಲಕ್ಷ್ಮೀದೇವಿಯು ನಿಲ್ಲದೆ ಇರಲು ಪ್ರಮುಖ ಕಾರಣ ಇಂತಹ ಯಾವುದೇ ಮನೆಗಳಲ್ಲಾಗಲಿ ಅಲ್ಲಿ ದಾರಿದ್ರ್ಯ ತಾಂಡವವಾಡುತ್ತದೆ ಇನ್ನು ಲಕ್ಷ್ಮೀದೇವಿಯು ಯಾವಾಗಲೂ ನಿಮ್ಮ ಮನೆಯಲ್ಲಿ ನೆಲೆಸಬೇಕೆಂದರೆ ವಾರಕ್ಕೆ ಒಂದು ಬಾರಿಯಾದರೂ ಉಪ್ಪು ನೀರಿನಿಂದ ಮನೆಯನ್ನು ಒರೆಸಬೇಕು ಹೀಗೆ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಕೂಡಿ ಬರುತ್ತದೆಂದು ಪುರಾಣಗಳು ಹೇಳುತ್ತವೆ ಇದರ ಹಿಂದೆ ಒಂದು ವೈಜ್ಞಾನಿಕ ಕಾರಣವೂ ಕೂಡ ಇದೆ ಅದೇನೆಂದರೆ ಉಪ್ಪು ನೀರಿನಿಂದ ಮನೆಯನ್ನು ಒರೆಸುವುದರಿಂದ ಮನೆಯಲ್ಲಿರುವ ಮೈಕೋ ಬ್ಯಾಕ್ಟೀರಿಯಾಗಳು ಹೋಗಿ ಯಾವುದೇ ರೀತಿಯ ಕಾಯಿಲೆಗಳು ಬರದ ಹಾಗೆ ಇರುತ್ತದೆ ಮನೆ ಮಂದಿಯೆಲ್ಲ ಪೂರ್ತಿ ಆರೋಗ್ಯವಾಗಿರುತ್ತಾರೆ ಆರೋಗ್ಯವೂ ಕೂಡ ಸಂಪತ್ತೆ ಅಲ್ಲವೇ ಆರೋಗ್ಯವಿದ್ದರೆ ಲಕ್ಷ್ಮೀದೇವಿಯ ಅನುಗ್ರಹ ನಿಮ್ಮ ಮೇಲೆ ಇದ್ದಂತೆ ಈ ರೀತಿಯಾಗಿ ಕೆಲವೊಂದು ನಿಯಮಗಳನ್ನು ಪಾಲಿಸಿದರೆ ಲಕ್ಷ್ಮೀದೇವಿಯು ನಿಮ್ಮ ಮನೆಗಳಿಗೆ ಬರುತ್ತಾಳೆ ಅದಲ್ಲದೆ ಇವುಗಳಿಗೆಲ್ಲಾ ವಿರುದ್ಧವಾಗಿ ಮಾಡಿದರೆ ದರಿದ್ರ ದೇವಿ ಮನೆಗೆ ಆಹ್ವಾನವಾಗುತ್ತಾಳೆ ಸ್ನೇಹಿತರೆ ಹಾಲಿನ ಸಮುದ್ರದಿಂದ ಲಕ್ಷ್ಮೀದೇವಿಯು ಉದ್ಭವಿಸಿದಾಗ ಇಂದ್ರನಿಗೆ ತಾನು ಎಲ್ಲಿರುತ್ತೇನೆ ಎಂಬ ವಿಷಯವನ್ನು ಬಹಳ ವಿವರವಾಗಿ ಮತ್ತು ಸ್ಪಷ್ಟವಾಗಿ ಹೇಳುತ್ತಾಳೆ ಧರ್ಮ ಕರ್ಮಗಳನ್ನು ನಿರ್ಲಕ್ಷ್ಯ ಮಾಡಿ ನೀತಿ ನಿಯಮಗಳನ್ನು ಪಾಲಿಸದೆ ಅತಿಯಾದ ಕಾಮ ಕ್ರೋಧಗಳಿಂದ ಇರುವವರ ಬಳಿ ಲಕ್ಷ್ಮಿ ಇರಲಾರಳು ಯಾವುದೇ ವ್ಯಕ್ತಿಯಾಗಲಿ ಅಥವಾ ಕುಟುಂಬವಾಗಲಿ ಅಹಂಕಾರ ಮತ್ತು ಅಜ್ಞಾನದಿಂದ ವ್ಯವಹರಿಸಿ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಾರೋ ಅಂತಹ ಮನೆಗಳಿಗೂ ಕೂಡ ಲಕ್ಷ್ಮೀದೇವಿ ಬರುವುದಿಲ್ಲ ದುರಾಸೆ ಪಡುವವರ ಬಳಿಯೂ ಕೂಡ ಧನಲಕ್ಷ್ಮಿ ವಾಸಿಸುವುದಿಲ್ಲ ಎಲ್ಲ ಪಾಪ ಕರ್ಮಗಳಿಗೂ ಮೂಲ ಕಾರಣ ದುರಾಸೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ ಆದ್ದರಿಂದಲೇ ದುರಾಸೆ ಪಡುವವರ ಬಳಿಯೂ ಕೂಡ ತಾನು ಇರಲಾರೇನೋ ಎಂದು ಲಕ್ಷ್ಮೀದೇವಿ ಇಂದ್ರನಿಗೆ ಹೇಳುತ್ತಾಳೆ ಹಾಗೆಯೇ ಹಿಂಸಾತ್ಮಕ ಪ್ರದೇಶಗಳಲ್ಲಿ ಮತ್ತು ಹಿಂಸೆಯನ್ನು ಪ್ರೇರೇಪಿಸುವ ಸ್ಥಳಗಳಲ್ಲಿಯೂ ಕೂಡ ಲಕ್ಷ್ಮೀದೇವಿ ಇರುವುದಕ್ಕೆ ಅಂಗೀಕರಿಸುವುದಿಲ್ಲ ಮಹಿಳೆಯರ ಮೇಲೆ ಮತ್ತು ಮೂಕ ಪ್ರಾಣಿಗಳ ಮೇಲೆ ಹಿಂಸಾತ್ಮಕ ಕೃತ್ಯಗಳನ್ನು ನಡೆಸುವವರ ಬಳಿಯೂ ಕೂಡ ಲಕ್ಷ್ಮೀದೇವಿ ಇರಲಾರಳು ಅಷ್ಟೇ ಅಲ್ಲದೆ ಅಂತಹ ವ್ಯಕ್ತಿಗಳಿಗೆ ತೀರದ ಕಷ್ಟಗಳನ್ನು ಕಲ್ಪಿಸುತ್ತಾಳೆ ಎಲ್ಲಿ ಸ್ತ್ರೀಯರನ್ನು ಗೌರವದಿಂದ ಕಾಣುತ್ತಾರೋ ಅಲ್ಲಿ ಲಕ್ಷ್ಮೀದೇವಿಯು ಆನಂದದಿಂದ ನೆಲೆಸುತ್ತಾಳೆ ತಮ್ಮಲ್ಲಿರುವ ಲೋಪ ದೋಷಗಳನ್ನು ಸರಿದೂಗಿಸಿಕೊಳ್ಳುತ್ತಾ ಒಬ್ಬರಿಗೊಬ್ಬರು ಗೌರವ ತೋರಿಸುವ ಕುಟುಂಬ ಸದಸ್ಯರ ಮೇಲೆ ಲಕ್ಷ್ಮೀ ಕಟಾಕ್ಷವು ಸದಾ ಕಾಲ ಇರುತ್ತದೆ ಮನೆಗೆ ಬರುವ ಅತಿಥಿಗಳನ್ನು ಗೌರವಿಸುತ್ತ ಹಾಗೆಯೇ ಅವರನ್ನು ಬರಿಗೈಯಲ್ಲಾಗಲಿ ಅಥವಾ ಖಾಲಿ ಹೊಟ್ಟೆಯಲ್ಲಾಗಲಿ ಕಳಿಸದ ಮನೆಯು ಪುಣ್ಯಕ್ಷೇತ್ರಗಳಿಗೆ ಸಮಾನ ಅಂತಹ ಮನೆಯು ಲಕ್ಷ್ಮೀ ನಿವಾಸವಾಗುವುದಲ್ಲದೆ ಆ ಕುಟುಂಬಗಳು ಸಿರಿ ಸಂಪತ್ತುಗಳಿಂದ ತುಂಬಿ ತುಳುಕುತ್ತಿರುತ್ತವೆ ಪ್ರೇಮಾನು ರಾಗಗಳಿಂದ ಅನ್ಯೋನ್ಯವಾಗಿ ಸಂಸಾರ ನಡೆಸುವ ದಂಪತಿಗಳಿರುವ ಮನೆಗೆ ಲಕ್ಷ್ಮೀದೇವಿಯ ಆಶೀರ್ವಾದಗಳು ಸದಾಕಾಲ ಇರುತ್ತದೆ ಹಾಗೆ ಮಾಡದೆ ನಿರಂತರವಾಗಿ ಜಗಳವಾಡುತ್ತ ಮನೆಗೆ ಬಂದ ಅತಿಥಿಗಳನ್ನು ಗೌರವಿಸದೆ ಮತ್ತು ಕುಟುಂಬ ಸದಸ್ಯರನ್ನು ಕೂಡ ಗೌರವಿಸದಂತಹ ಮನೆಗಳಿಗೆ ಲಕ್ಷ್ಮೀದೇವಿಯು ಅಸಲು ಬರುವುದಿಲ್ಲ ಎಲ್ಲಿ ಅಹಂಕಾರವಿರುತ್ತದೋ ಎಲ್ಲಿ ಸ್ವಚ್ಛತೆ ಮತ್ತು ಭಕ್ತಿ ಇರುವುದಿಲ್ಲವೋ ಅಲ್ಲಿ ನಾನು ನೆಲೆಸುವುದಿಲ್ಲ ಎಂದು ಇಂದ್ರನಿಗೆ ಹೇಳುತ್ತಾಳೆ ತಾಯಿ ಲಕ್ಷ್ಮೀದೇವಿ ಆದ್ದರಿಂದ ಲಕ್ಷ್ಮೀದೇವಿಯು ಮನೆಗೆ ಆಹ್ವಾನವಾಗಬೇಕು ಎಂದರೆ ಲಕ್ಷ್ಮೀದೇವಿಗೆ ಇಷ್ಟವಾಗದಂತಹ ಕೆಲಸ ಕಾರ್ಯಗಳನ್ನು ಮಾಡಬಾರದು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಧನ್ಯವಾದಗಳು